ಗೆ ಸನ್ಮಾನ್ಯ ಸೀಟಿ ದೊರೆಯುವುದು 2023 ವಿಧಾನಸಭಾ ಕ್ಷೇತ್ರದ ಜನರ ಜೊತೆಗೆ ನಾನಿದ್ದೀನಿ. ಊರು ಊರಿನಲ್ಲಿ ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಪ್ರೀತಿ ಇದೆ, ಪ್ರೀತಿ ಹಂಚಿದ್ದೀನಿ. ಕೆಲವರು ದ್ವೇಷ ಇಟ್ಕೊಂಡು, ವಿಷಯ ಇಟ್ಕೊಂಡು ಅದನ್ನು ಹಂಚಕ್ಕೆ ಬರ್ತಾರೆ, ದ್ವೇಷದ ಭಾವನೆ ಇಟ್ಕೊಂಡು ಹಂಚಕ್ಕೆ ಬರ್ತಾರೆ. ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತು. ನನ್ನನ್ನು ಸೋಲಿಸ್ಬೇಕು ಅನ್ನೋದ್ರೊಳಗಡೆ ಒಂದು ದೊಡ್ಡ ಡೀಲ್ ಇದೆ. ಕೇವಲ ಕಾಂಗ್ರೆಸ್ ಅಲ್ಲ, ಕೇವಲ ಜೆ ಡಿ ಎಸ್ ಅಲ್ಲ, ಕಾಂಗ್ರೆಸ್, ಕಮ್ಯುನಿಸ್ಟ್, ಜೆ ಡಿ ಎಸ್, ಎಸ್ ಟಿ ಪಿ ಐ, ಪಿ ಎಫ್ ಐ ಎಲ್ಲ ಸೇರಿ ಒಂದು ದೊಡ್ಡ ಡೀಲ್ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ನಾಯಕತ್ವವನ್ನು ಕೊಟ್ಟಿದ್ದೇನೆ. ನಾಯಕತ್ವ ಕೊಟ್ಟಿರೋದನ್ನು ಏನಾದ್ರು ಮಾಡಿ ಮುಗಿಸ್ಬೇಕು ಅನ್ನೋ ಸಂಚು ಇದರಲ್ಲಿದೆ. ಅದಕ್ಕೆ ಜನರಿಗೆ ಹೇಳ್ತಾ ಇದ್ದೀನಿ, ನಷ್ಟ ನಿಮಗಾಗೋದು, ನಷ್ಟ ತೆಂಗಿನ ಮರ ಕಡಿದ್ರೆ ಫಸಲು ನಷ್ಟ ಆಗೋದು ಜನರಿಗೆ, ಅಭಿವೃದ್ಧಿ ನಷ್ಟ ಆಗೋದು ಜನರಿಗೆ. ಆ ಜಾಗದಲ್ಲಿ ಏನು ಬರುತ್ತೆ? ದ್ವೇಷ ಬರುತ್ತೆ, ಜಾತಿ ದ್ವೇಷ ಬರುತ್ತೆ, ಪ್ರೀತಿ ಬದಲಿಗೆ ದ್ವೇಷ ಬರುತ್ತೆ, ವಿಶ್ವಾಸದ ರಾಜಕಾರಣದ ಬದಲಿಗೆ ಜಾತಿ ರಾಜಕಾರಣ ಬರುತ್ತೆ. ವಿಶ್ವಾಸದ ರಾಜಕಾರಣದ ಬದಲಿಗೆ ಜಾತಿ ರಾಜಕಾರಣ ತರಬೇಕು ಅಂತ ಕೆಲವರು ಸಂಚು ಮಾಡಿದ್ದಾರೆ. ನಾನು ವಿಶ್ವಾಸದ ರಾಜಕಾರಣ ಮಾಡಿದ್ದೇನೆ, ನನಗೆ ಗೊತ್ತಿದೆ. ಸಮಯ ಬಂದಾಗ ಬಹಿರಂಗ ಪಡಿಸ್ತೀನಿ ಯಾರ್ಯಾರ ನಡುವೆ ಎಷ್ಟು ಡೀಲ್ ನಡೆದಿದೆ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾವ ಪ್ರಮಾಣದ ಡೀಲು ಅನ್ನೋದನ್ನು ಬಹಿರಂಗ ಪಡಿಸ್ತೀನಿ. ಆದರೆ ನನಗೆ ವಿಶ್ವಾಸ ಇದೆ, ಜನ ನಮ್ಮ ಜೊತೆಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದೀವಿ, ಒಳ್ಳೆ ಕೆಲಸ ಗುರುತಿಸುವಂತ ಜನ ಇದ್ದಾರೆ. ನಮಗೆ ಬರಲ್ಲ, ರವಿ ಇದ್ದಾನೆ, ಆ ಮನೆ ಮನೆಯಿಂದ ಬಂದು ಜನ ವೋಟ್ ಹಾಕ್ತಾರೆ ಬಿ ಜೆ ಪಿಗೆ. ಮನೆ ಮನೆಯಲ್ಲಿ ರವಿ ಇರೋದ್ರಿಂದ ಮನೆ ಕಳಿಸುವ ಪ್ರಶ್ನೆನೇ ಬರೋದಿಲ್ಲ. ಮನೆ ಮನೆಯಲ್ಲಿ ರವಿ ಆಲ್ರೆಡಿ ಇದ್ದಾನೆ, ಮತ್ತು ಮನೆ ಮನೆಯಿಂದ ಪ್ರೀತಿಯಿಂದ ಮನೆ ಮಗ ಅಂತ ಅಂದ್ಕೊಂಡು ವೋಟ್ ಹಾಕ್ತಾರೆ, ಜಾತಿ ಮೀರಿ ವೋಟ್ ಹಾಕ್ತಾರೆ. ಜಾತಿವಾದದ ರಾಜಕಾರಣ ಚಿಕ್ಕಮಗಳೂರಿನಲ್ಲಿ ನಡೆದಿಲ್ಲ, ನಡೆಯೋದಿಲ್ಲ, ನಡೆದಿಲ್ಲ, ನಡೆಯೋದಿಲ್ಲ. ನಮಕ್ ಹರಾಮ್ ರಾಜಕಾರಣ ರಾಜಕಾರಣಿಗಳಿಗೆ ಚಿಕ್ಕಮಗಳೂರು ಯಾವತ್ತೂ ಪ್ರೋತ್ಸಾಹ ಕೊಟ್ಟಿಲ್ಲ. ಅಂದರೆ ಉಂಡು ಮನೆಗೆ ಎರಡು ಬಗೆಯುವಂಥ ನಮಕ್ ಹರಾಮ್ ರಾಜಕಾರಣಿಗಳಿಗೆ ಚಿಕ್ಕಮಗಳೂರಿನಲ್ಲಿ ಯಾವತ್ತೂ ಪ್ರೋತ್ಸಾಹ ಕೊಟ್ಟಿಲ್ಲ. ಕೊಡಕ್ಕೂ ದೇಶದ ಉದ್ದಗಲಕ್ಕೂ ಓಡಾಡ್ತೀನಿ, ಇದ್ದೇನು ಕಡ್ದಿದ್ದಾರೆ ಅವರು. ಮೊದಲನೇ ಸರಿ ನಾವು ನಮ್ಮ ಪಾರ್ಟಿಗೆ ಬಂದಾಗ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ರು, ಎರಡನೇ ಸರಿ ನಿಲ್ಲಿಸಿದರೆ ಒಂದೇ ಓಟಲ್ಲಿ ಗೆದ್ದಿದ್ದು. ನಾನು ಹಂಗಲ್ಲ, ನಾಲ್ಕನೇ ಸರಿ ಹೊತ್ತಿಗೆ 26,000 ಓಟಲ್ಲಿ ಗೆದ್ದಿದ್ದೀನಿ. ನಾನು ಜನರ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. ಅವರು ಮೊದಲನೇ ಸರಿ ನಾವು ಪ್ರೆಸಿಡೆಂಟ್ ಮಾಡಿದ್ವಿ, ಪ್ರೆಸಿಡೆಂಟ್ ಮಾಡಿ ಜನ ಒಳ್ಳೆ ಹೆಸರು ಪಡ್ಕೊಂಡು ಅವಿರೋಧ ಆಯ್ಕೆ ಆಗಬೇಕಿತ್ತು, ಗೆದ್ದಿದ್ದು ಒಂದು ಓಟಲ್ಲಿ. ಮೂರನೇ ಸರಿ ಈಗ ಜನತಾದಳದ ಕಾರ್ಯಕರ್ತರು ಜನ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಭೋಜೇಗೌಡರು ಆ ಕಡೆಗೆ ಹೋಗಿದ್ದರೆ ಜನತಾದಳದ ಕಾರ್ಯಕರ್ತರು ಜನ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಿಂದೆ ಮೋದಿನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಸು ಜನತಾದಳ ರಾಜ್ಯದಲ್ಲಿ ಒಂದಾಯಿತು. ಪರಿಸ್ಥಿತಿ ಏನಾಯಿತು? ಜನ ಬಿ ಜೆ ಪಿ ಜೊತೆಗೆ ಬಂದರು. ಈಗಲೂ ಹಾಗೆ ಆಗೋದು, ಜನ ಬಿ ಜೆ ಪಿ ಜೊತೆಗೆ ಲೀಡರ್ಗಳ ಕಡೆಗೆ, ಮುಖಂಡರ ಕಡೆಗೆ. ಮುಖಂಡರಿಗೆ ಹೊಟ್ಟೆ ಕಿಚ್ಚಿದೆ, ಜನರಿಗೆ ಪ್ರೀತಿ ಇದೆ. ಪ್ರೀತಿ ಇರೋ ಜನ ಪ್ರೀತಿ ಇರೋ ರವಿ ಜೊತೆಗೆ ಬರ್ತಾರೆ, ವಿಷ ಇಟ್ಕೊಂಡಿರೋರು ಒಂದು ಕಡೆಗೆ ಹೋಗ್ತಾರೆ. ಅವ್ರು ವಿಷ ಇಟ್ಕೊಂಡ್ರು ವಿಷ ಹಂಚ್ತಾರೆ, ನಾನು ಪ್ರೀತಿ ಇಟ್ಕೊಂಡ್ರು ಪ್ರೀತಿ. ತಮ್ಮ ಅವ್ರ ಹಿರಿತನ ವಯಸ್ಸು ಅವರಿಗೆ ಪಕ್ವತೆಯನ್ನು ತಂದುಕೊಡ್ಬೇಕಿತ್ತು. ಅವ್ರೊಳಗಡೆ ವಿಷ ಇದೆ, ವಿಷದ ಭಾವನೆ ಇದೆ, ಅದನ್ನು ಅವ್ರು ಕಾರಿದ್ದಾರೆ. ಮೋದಿಯವರಿಗೆ ದೇಶಪ್ರೇಮ ಇದೆ, ದೇಶಪ್ರೇಮದಿಂದ ಕೆಲಸ ಮಾಡ್ತಿದ್ದಾರೆ. ಮೋದಿಯವರಿಗೆ ಬಡವರ ಬಗ್ಗೆ ಕಾಳಜಿ ಇದೆ, ಬಡವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಮೋದಿಯವರು ಸ್ವಾರ್ಥದಿಂದ ಏನೂ ಮಾಡಿಲ್ಲ, ಎಲ್ಲವನ್ನೂ ದೇಶಕ್ಕಾಗಿ ಮಾಡಿದ್ದಾರೆ. ಸ್ವಾರ್ಥಿಗಳಿಗೆ, ಭ್ರಷ್ಟಾಚಾರಿಗಳಿಗೆ, ದೇಶದ್ರೋಹಿಗಳಿಗೆ ಮೋದಿಯವರು ವಿಷ ಸೋರ್ಪುತ್ತರ ಕಂಡರೆ ಆಶ್ಚರ್ಯ ಇಲ್ಲ. ಆದರೆ ದೇಶಭಕ್ತರಿಗೆ, ದೇಶವಾಸಿಗಳಿಗೆ ಮೋದಿಯವರು ಮಹಾನ್ ಶ್ರೀಮನ್ನಾರಾಯಣನ ಥರ ಭಾವಿಸ್ತಾರೆ ಜನ. ಅವನೇ ಭಗವಂತ ಸ್ವರೂಪಿಯಾಗಿ, ಭಗವಂತನ ಸ್ವರೂಪಿಯಾಗಿ ಮೋದಿ ನಮಗೆ ಭಗವಂತನೇ ಮೋದಿ ರೂಪದಲ್ಲಿ ಬಂದಿದ್ದಾನೆ ಅಂತ ಜನ ಭಾವಿಸ್ತಾರೆ. ವಿಷ ಇಟ್ಕೊಂಡಿರೋರು ವಿಷ ಸರ್ಪುತ್ತರ ನೋಡ್ತಾರೆ.